ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಕೀತಾ ಮೊದಲಿಗೆ ಹೆಡ್ಲೈನ್ ಖಾಸಗೀಕರಣ ಮಸೂದೆಯನ್ನು ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಮಂಜುನಾಥ್ ಬಾಳು ಪಾರಗೌಡರ ಹೇಳಿಕೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕಿವಿ ವೈದ್ಯರೇ ಇಲ್ಲದೆ ಬಡ ರೋಗಿಗಳು ಪರದಾಡುವಂತಾಗಿದೆ ಧಾರವಾಡದ ಐಐಟಿ ವಿವಿಧ ಕಾಮಗಾರಿಗಳಿಗೆ ನಿತೇಶ್ ಪಾಟೀಲ್ ಅವರಿಂದ ಪ್ರಗತಿ ಪರಿಶೀಲನೆ ಜಲ್ಲಿಂಚಿ ಅವರಿಂದ ಪ್ರಜೆಗಳ ಆರಾಮದಾಯಕ ಪ್ರಯಾಣಕ್ಕೆ ಅತ್ಯುತ್ತಮ ರಸ್ತೆ ಕಾಮಗಾರಿ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದರು ಐಐಟಿಯ ನೂತನ ಕ್ಯಾಂಪಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣ ಹಾಗೂ ಡಾಂಬರೀಕರಣ ನೂತನ ಕಟ್ಟಡ ಕಾಮಗಾರಿಗಳನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗವನ್ನ ಸರ್ವೆ ಮಾಡಿ ಐಐಟಿ ನೂತನ ಕ್ಯಾಂಪಸ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ರೋಗಿಗೆ ಬೇಕಾದ ವೈದ್ಯರೇ ಇಲ್ಲ ಆದರೆ ಬಡ ರೋಗಿ ಎಲ್ಲಿಗೆ ಹೋಗಬೇಕು ವೈದ್ಯಾಧಿಕಾರಿ ದೇವರಿಂದ ನಂಬಿ ಚಿಕಿತ್ಸೆ ಪಡೆಯಲು ಬರುತ್ತಾರೆ ಆದರೆ ಇಲ್ಲಿ ಕಿವಿ ವೈದ್ಯಾಧಿಕಾರಿ ಹೆಚ್ಚಿನ ತಜ್ಞರನ್ನ ಮತ್ತು ಹೃದಯ ತಜ್ಞರನ್ನ ಇಲ್ಲದೆಂದರೆ ರೋಗಿಗಳು ಎಲ್ಲಿ ಹೋಗಬೇಕು ಬಡ ರೋಗಿಗಳು ಚಿಕಿತ್ಸೆ ಪಡೆಯಲು ಸಾರ್ವಜನಿಕರ ಆಸ್ಪತ್ರೆಗೆ ಹೋಗ್ತಾರೆ ನಮಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತದೆ ಎಂದು ಬರುತ್ತಾರೆ ಆದರೆ ಅಲ್ಲಿ ಕಿವಿ ವೈದ್ಯಾಧಿಕಾರಿ ಹೆಚ್ಚಿನ ತಜ್ಞರು ಮತ್ತು ಹೃದಯ ತಜ್ಞರು ಇಲ್ಲದೆಂದರೆ ಇನ್ನು ತಜ್ಞರು ಇಲ್ಲದೆಂದರೆ ಎಲ್ಲಿಗೆ ಹೋಗಬೇಕು ನೀವೇ ಹೇಳಿ ಇನ್ನಷ್ಟು ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಕಿವಿ ವೈದ್ಯಾಧಿಕಾರಿಗಳು ಹೆಚ್ಚಿನ ತಜ್ಞರನ್ನ ಮತ್ತು ಹೃದಯ ತಜ್ಞರನ್ನ ಇನ್ನಷ್ಟು ತಜ್ಞರನ್ನ ಅಥಣಿ ತಾಲೂಕು ನೇಮಕ ಮಾಡಿ ಎಂದು ಮಾಧ್ಯಮದ ಮುಖಾಂತರ ಬೇಡಿಕೊಳ್ಳುತ್ತಿದ್ದಾರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ರಾಜ್ಯಪಾಲರು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಹೆಚ್ಚು ಸೌಲಭ್ಯ ಮತ್ತು ಸೌಕರ್ಯಗಳನ್ನ ಅಥಣಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಗೆ ಹೆಚ್ಚಿನ ತಜ್ಞರನ್ನ ಮತ್ತು ಹೃದಯ ತಜ್ಞರನ್ನ ಒದಗಿಸುತ್ತಾರೆ ಅಥವಾ ಅವಸ್ಥೆ ಮಾಡುತ್ತಾರೆ ಎನ್ನುವುದನ್ನ ನೋಡಬೇಕಾಗಿದೆ ಜೊಲ್ಲೆ ಜೀವರ ವಿಶೇಷ ಪ್ರಯತ್ನದಿಂದ ಪ್ರಜೆಗಳ ಆರಾಮದಾಯಕ ಪ್ರಯಾಣಕ್ಕೆ ಅತ್ಯುತ್ತಮ ರಸ್ತೆ ಕಾಮಗಾರಿ ಇದನ್ನು ಸಾಧಿಸುವ ನಿಟ್ಟಿನಲ್ಲಿ ನಿಪ್ಪಾಣಿ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಪ್ಪಚಿವಾಡಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ 27 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 20 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆಯ ಕಾಮಗಾರಿಯನ್ನ ಶಾಸಕ ಎನ್ಸಿ ಮರಗುಳಿ ಅವರ ಪರವಾಗಿ ಜೆಡಿಎಸ್ ಮುಖಂಡ ಅಶೋಕ್ ಮರಗುಳಿ ವೀಕ್ಷಿಸಿದರು ಈ ವೇಳೆ ಮಾತನಾಡಿದ ಅವರು ಸಿಂದಗಿ ಕ್ಷೇತ್ರವನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಈ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ತರುವುದು ಶಾಸಕರ ಕನಸಾಗಿದೆ ಈಗಾಗಲೇ 100 ಕೋಟಿ ಅನುದಾನವನ್ನ ಈ ಕ್ಷೇತ್ರದ ಅಭಿವೃದ್ಧಿಗೆ ತಂದು ಕಾಮಗಾರಿಯನ್ನ ಮಾಡಲಾಗುತ್ತಿದೆ ಅಲ್ಲದೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಅಲ್ಪಸಂಖ್ಯಾತರ ಯೋಜನೆಯಡಿಯಲ್ಲಿ ಅನೇಕ ಕಾಮಗಾರಿಗಳನ್ನ ಕೈಗೊಳ್ಳಲಾಗುತ್ತಿದೆ ಮತ್ತು ಬಾಗವಾನ ಸಮಾಜದ ಬಹುದಿನಗಳ ಬೇಡಿಕೆಯಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರುಕಟ್ಟೆ ನಿರ್ಮಾಣಕ್ಕೆ ಸ್ಥಳಾವಕಾಶ ಕಲ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದರು ಅದನ್ನ ಎಲ್ಲ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಹಳೆ ಗೆಸ್ಟ್ ಹೌಸ್ನಲ್ಲಿ ಜಾಗೆಯಲ್ಲಿ 15 ಗುಂಟೆ ಜಾಗೆಯನ್ನ ಮಾರುಕಟ್ಟೆ ನಿರ್ಮಾಣಕ್ಕೆ ಸರ್ಕಾರ ಮಂಜೂರು ನೀಡಿದೆ ಇನ್ನು ಕೆಲ ದಿನಗಳಲ್ಲಿ ಮಾರುಕಟ್ಟೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದು ಹೇಳಿದ ಅವರು 5, 6, 7 ವಾರ್ಡ್ ಜನರಿಗೆ ದಿನ ಬಳಕೆಗೆ ನೀರಿನ ಸಮಸ್ಯೆ ಬಾರದಂತೆ ಜಾಪನ್ ಭಾವಿ ಅಭಿವೃದ್ಧಿಪಡಿಸಲು ಸುಮಾರು
15 ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಮತ್ತು ಅಲ್ಪಸಂಖ್ಯಾತರ ಸ್ಮಶಾನ ಅಭಿವೃದ್ಧಿಗೆ ರೂಪಾಯಿ 10 ಲಕ್ಷ ರೂಪಾಯಿಗಳನ್ನು ಅನುದಾನ ಹೀಗೆ ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ 10 ಹಲವಾರು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಅದಕ್ಕೆ ಕಾಲೋನಿಗಳಲ್ಲಿ ನಡೆಯುವ ಕಾಮಗಾರಿಗಳನ್ನು ಅಚ್ಚುಕಟ್ಟಿನಿಂದ ನಡೆಯಲು ಸಹಕರಿಸಬೇಕು ಎಂದರು ಹಿರಿಯರ ಮಾರ್ಗದರ್ಶನದಲ್ಲಿ ಬಂಡರ ವಾಹಿನಿ ಮೂಲಕ ದೇಶವನ್ನೇ ಕಾಣಲು ಹೊರಟ ವಾಹಿನಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಕಾಣಲಿದೆ ಚಿಕ್ಕ ವಯಸ್ಸಿನಲ್ಲೇ ಸಮಾಜ ಸೇವೆ ಮಾಡುತ್ತಾ ಹರಗುತ್ತಿಗೆ ನೌಕರರ ಮುಖಂಡರಾಗಿ 20 ರಿಂದ 25 ವಯಸ್ಸಿನಲ್ಲೇ ನಾನಾ ಹೋರಾಟಗಳನ್ನು ಮಾಡಿ ರಾಜ್ಯ ಪ್ರಶಸ್ತಿಗೆ ಪಾತ್ರನಾದ ಬಾಲಿಕಾರ್ಣ ಮೊಮ್ಮಗ ಹೋರಾಟಗಾರ ರಾಜ್ಯ ಕಂಡಿರುವ ಚಿಕ್ಕೋಡಿ ಯುವಕ ಈಗ ಸಮಾಜದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಬಂಡರ ವಾಹಿನಿ ಮೂಲಕ ದೇಶವನ್ನೇ ಕಾಣಲು ಹೊರಟ ಪಿಎಂಡಿ ಪ್ರದೀಪ್ ದಳವಾಯಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಎಳೆಯಲಿರುವ ಬಂಡರ ವಾಹಿನಿ ಮತ್ತು ಮಾಸಪತ್ರಿಕೆ ಈ ಪತ್ರಿಕೆ ಯುವ ಪೀಳಿಗೆಗಳಿಗೆ ಒಂದು ವೇದಿಕೆ ಆಗಿ ಮಾರ್ಪಡಲಿದೆ ಎಂದು ವಾಹಿನಿ ಮುಖ್ಯಸ್ಥ ಪ್ರದೀಪ್ ದಳವಾಯಿ ತಿಳಿಸಿದರು ಖಾಸಗೀಕರಣ ಮಸೂದೆಯನ್ನು ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಚಿಕ್ಕೋಡಿ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕರು ಈಗ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಚಿಕ್ಕೋಡಿ ತಾಲೂಕು ವತಿಯಿಂದ ಚಿಕ್ಕೋಡಿ ತಾಲೂಕು ಬಂದ್ ಮಾಡಬೇಕು ಈ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆ ಇನ್ನಿತರ ಹಲವು ಸಂಘಟನೆಗಳು ಬೆಂಬಲ ಸೂಚಿಸುತ್ತಿವೆ ಬಂದ್ ಟೈಮಲ್ಲಿ ಹಾಲು ನಾಶವಾಗುವ ವಸ್ತು ಆಂಬ್ಯುಲೆನ್ಸ್ ಮಾತ್ರ ಚಾಲನೆಗೆ ಇರುತ್ತವೆ ಚಿಕ್ಕೋಡಿ ತಾಲೂಕಿನ ಅಂಗಡಿ ಮುಗ್ಗಟ್ಟು ವ್ಯಾಪಾರ ವಹಿವಾಟು ಬಸ್ ಸಂಚಾರ ಖಾಸಗಿ ವಾಹನ ಬಂದ್ ಮಾಡಿ ಎಲ್ಲ ಸಾರ್ವಜನಿಕರು ಈ ರೈತರ ವಿರುದ್ಧ ಮಾಡಿರುವ ಸುಗ್ರೀವಾಜ್ಞೆ ಮೂಲಕ ಹೊರಡಿಸಿರುವ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ವಿದ್ಯುತ್ ಖಾಸಗೀಕರಣ ಮಸೂದೆಯನ್ನ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಚಿಕ್ಕೋಡಿ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕರು ಈ ಬಂದ್ಗೆ ಬೆಂಬಲ ನೀಡಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬರು ಪರಗೌಡರ ತಿಳಿಸಿದ್ದಾರೆ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿರ್ಬೋದು ಇವತ್ತೇನು ರಾಜ್ಯ ಸರ್ಕಾರದವರು ಹಾಗೂ ಕೇಂದ್ರ ಸರ್ಕಾರದವರು ಇವತ್ತೇನು ಒಂದು ಸುಗ್ರೀವಾಜ್ಞೆ ಮುಖಾಂತರ ಏನೋ ಒಂದು ಈ ಮಸೂದೆಯನ್ನ ತಂದಿದ್ದಾರಪ್ಪ ಅಂತಂದ್ರೆ ಈ ಮಸೂದೆಯನ್ನ ಇಲ್ಲಿಗೆ ಕೈ ಬಿಡ್ಬೇಕಂತಂದ ಇವತ್ತು ಕರ್ನಾಟಕ ಬಂದ್ ಕರೆಯನ್ನ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಚಿಕ್ಕೋಡಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೇವೆ ಈ ಬಂದ್ ಕರೆಗೆ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಎಲ್ಲ ಇದಕ್ಕೆ ಬೆಂಬಲವನ್ನು ಸೂಚಿಸಲು ಅದೇ ರೀತಿಯಾಗಿ ಸಂಪೂರ್ಣವಾಗಿ ಚಿಕ್ಕೋಡಿಯನ್ನ ಅಂಗಡಿ ವಹಿವಾಟುಗಳನ್ನ ಎಲ್ಲ ಬಂದ್ ಮಾಡಬೇಕು ಅದೇ ರೀತಿಯಾಗಿ ಬಸ್ ಸಂಚಾರ ಕೂಡ ಇರುವುದಿಲ್ಲ ಪ್ರೈವೇಟ್ ವೆಹಿಕಲ್ಸ್ ಕಟ್ಟ ಅಡ್ಡಾಡುವುದಿರುವುದಿಲ್ಲ ರೋಗಿಗಳು ಅದೇ ರೀತಿಯಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತದೆ ಆಮೇಲೆ ಹಾಲು ಇನ್ನಿತರ ಏನ್ ನಾಶವಾಗತಕ್ಕಂತ ಏನ್ ವಸ್ತುಗಳು ಅದಾವು ಅವೆಲ್ಲ ಸಂಪೂರ್ಣವಾಗಿ ಚಾಲು ಇರುತ್ತದೆ ಅದಕ್ಕೆ ಏನು ಯಾವುದೇ ರೀತಿಯಂತ ಅಡ್ಡಿ ಇಡುವುದಿಲ್ಲ ಇದಕ್ಕೆ ಎಲ್ಲ ನಮ್ಮ ಚಿಕ್ಕೋಡಿ ತಾಲೂಕಿನ ಜನತೆ ಹಾಗೂ ಸಾರ್ವಜನಿಕರು ಎಲ್ಲ ಈ ರೈತರ ಮರಣ ಶಾಸನಕ್ಕೆ ತೆಗೆದಿರತಕ್ಕಂತ ಈ ಮಸೂದೆ ಏನೆಲ್ಲ ಇದನ್ನ ಸರ್ಕಾರದವರು ಕೈ ಬಿಡಬೇಕಂತಂದ ಎಲ್ಲರವನ್ನು ಸರ್ಕಾರ ಚಿಕ್ಕೋಡಿ ತಾಲೂಕಿನ ಜನತೆ ಬೆಂಬಲವನ್ನ ಸೂಚಿಸಬೇಕಂತಂದ ಈ ಬಂದ್ ಕರೆಗೆ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ನಮ್ಮ ಬಂದ್ ಕರೆಗೆ ನಾವು ಬೆಳಿಗ್ಗೆ 9 ಗಂಟೆಯಿಂದ ರ್ಯಾಲಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಸರ್ಕಲ್ ವರೆಗೂ ಬಂದು ಸರ್ಕಲ್ ದಲ್ಲಿ ಬಂದ್ ಮಾಡಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಬಿಸಿ ಮುಡಿಸತಕ್ಕಂತ ಒಂದು ಕೆಲಸವನ್ನ ಮಾಡ್ತೀವಿ ಮಾಜಿ ಕೇಂದ್ರ ಸಚಿವರಾದ ಜಸ್ವಂತ್ ಸಿಂಗ್ ಅವರು ಅನಾರೋಗ್ಯದಿಂದ ಬಳಲಿ ನಿಧನ ಹೊಂದಿದ್ದಾರೆ ರಾಜಕೀಯಕ್ಕೆ ಬರುವುದಕ್ಕೂ ಮೊದಲು ಜಸ್ವಂತ್ ಸಿಂಗ್ ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿ ಸೇವೆ ಸಲ್ಲಿಸಿದ್ರು 1965ರಲ್ಲಿ ಭಾರತ ಪಾಕ್ ಯುದ್ಧದಲ್ಲಿ ಇವರು ಹೋರಾಡಿದ್ದರು ಮಾಜಿ ಕೇಂದ್ರ ಸಚಿವ ಹಾಗೂ ಮಾಜಿ ಬಿಜೆಪಿ ನಾಯಕ ಜಸ್ವಂತ್ ಸಿಂಗ್ ಅವರು ಇಂದು ನಿಧನ ಹೊಂದಿದ್ದಾರೆ ಅವರಿಗೆ 82 ವರ್ಷ ವಯಸ್ಸಾಗಿತ್ತು ಇಂದೇ ಅವರ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಅವರ ಸಾವಿಗೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಅವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರು ಜೂನ್ ತಿಂಗಳಲ್ಲಿ ಸೇನಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ದೇವೇಗೌಡರ ಕುಟುಂಬದ ಮತ್ತೊಂದು ಕುಡಿ ರಾಜಕೀಯಕ್ಕೆ ಎಂಟ್ರಿ ದೇವೇಗೌಡರ ಮೊಮ್ಮಗ ಅಂದ್ರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಎಚ್ ಡಿ ಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಶನಿವಾರ ಅವಿರೋಧ ಆಯ್ಕೆಯಾದ್ರು ಆ ಮೂಲಕ ಮಾಜಿ ದೇವೇಗೌಡರ ಮತ್ತೊಂದು ಕುಡಿ ನೇರ ರಾಜಕೀಯ ಅಖಾಡಕ್ಕೆ ಇಳಿದಂತಾಗಿದೆ ಹೊಳೆನರಸೀಪುರ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಡಾಕ್ಟರ್ ಸೂರಜ್ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ಸುಗಮವಾಯಿತು ತಂದೆ ಎಚ್ ಡಿ ರೇವಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ತಾಯಿ ಭವಾನಿ ರೇವಣ್ಣ
ಸಹೋದರ ಸಂಘದ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತು ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಡಾಕ್ಟರ್ ಸೂರಜ್ ಸಕ್ರಿಯರಾಗಿ ತೊಡಗಿಕೊಂಡಿದ್ದರು. ಇದೀಗ ಎಚ್ಡಿಸಿಸಿ ಬ್ಯಾಂಕ್ ಮೂಲಕ ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಬ್ಬಾ, ಹೀಗೂ ಉಂಟೆ? ಪಕ್ಷಿ ನೀತಿನವ ಜೇಡವನ್ನ ನೋಡಿದ್ದೀರಾ? ಏನು, ಜೇಡವು ಹಕ್ಕಿನ ತಿನ್ನುತ್ತದೆ ಎಂದು ಶಾಕ್ ಆಗಬೇಡಿ. ಇದನ್ನ ಯೋಚಿಸಲು ಸಹ ಸಾಧ್ಯವಿಲ್ಲ ಅಲ್ವಾ? ಆದ್ರೆ ಇದು ಆಗಿರೋದು ನಿಜ. ಹೌದು, ನೀವು ಅದನ್ನ ಸರಿಯಾಗಿ ಓದಿದ್ರಿ. ಜೇಡವೊಂದು ಹಕ್ಕಿನ ತಿನ್ನುವ ವಿಡಿಯೋ ಅಂತರ್ಜಾಲದಲ್ಲಿ ವೈರಲ್ ಆಗಿದ್ದು ಅದು ಎಲ್ಲರಿಗೂ ತಲ್ಲಣವನ್ನ ನೀಡುತ್ತದೆ. ನಾವು ಮಾತನಾಡುತ್ತಿರುವ ಕ್ಲಿಪ್ ಅನ್ನ ಟ್ವಿಟರ್ ಹ್ಯಾಂಡಲ್ ನೇಚರ್ ಇಸ್ ಕೇರಿ ಎಂಬ ಸರಳ ಶೀರ್ಷಿಕೆಯೊಂದಿಗೆ ಹಂಚಿಕೊಂಡಿದೆ. ಇದರಲ್ಲಿ ಕಪ್ಪು ಬಣ್ಣದ ಜೇಡವೊಂದು ಪೂರ್ತಿ ಹಕ್ಕಿಯನ್ನ ತಿನ್ನುವುದನ್ನ ತೋರಿಸಲಾಗಿದೆ. ರೋಮಗಳು ಎದ್ದು ನಿಲ್ಲುವಂತೆ ಮಾಡುವ 54 ಸೆಕೆಂಡುಗಳ ವಿಡಿಯೋದಲ್ಲಿ ದೊಡ್ಡ ಗಾತ್ರದ ಅವಿಕೋಲೇರಿಯಾ ಎಂಬ ಜೇಡ ಸಾಮಾನ್ಯ ಗಾತ್ರದ ಹಕ್ಕಿಯನ್ನ ತಿನ್ನುವುದನ್ನ ಕಾಣಬಹುದು. ಜೇಡ ನಿಧಾನವಾಗಿ ನಿಧಾನವಾಗಿ ಹಕ್ಕಿಯನ್ನ ತಿನ್ನುತ್ತಿದೆ. ನಾವು ಈ ಮೊದಲು ಈ ರೀತಿ ಏನನ್ನೂ ನೋಡಿಲ್ಲ. ಜನರು ಇದನ್ನ ನೋಡಿ ಶಾಕ್ ಆಗಿದ್ದು ಈ ವಿಡಿಯೋ ಎಲ್ಲೆಡೆ ಬಾರಿ ಸಂಚಲನ ಮೂಡಿಸುತ್ತಿದ್ದು ವೈರಲ್ ಆಗುತ್ತಿದೆ. ಹದಿನೇಳು ಕಪ್ಪು ರಂಧ್ರಗಳ ಸುತ್ತ ಕಾಸ್ಮಿಲ್ ಎಕ್ಸ್ರೇಗಳು ಇರುವುದನ್ನ ಮುಂಬೈ ಮೂಲದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಖಗೋಳ ವಿಜ್ಞಾನಿ ಸುದೀಪ್ ಭಟ್ಟಾಚಾರ್ಯ ನೇತೃತ್ವದ ವಿಜ್ಞಾನಿಗಳ ತಂಡ ಪತ್ತೆ ಹಚ್ಚಿದೆ. ಈ ಸಂಶೋಧನೆಯು ಕಪ್ಪು ರಂಧ್ರಗಳ ಕುರಿತು ಅಧ್ಯಯನಕ್ಕೆ ಮಷ್ಟು ನೆರವಾಗಲಿದೆ. ತರಕಾರಿಗಳ ಬೆಲೆ ಏರಿಕೆಗೆ ಕಂಗಾಲಾದ ಗ್ರಾಹಕ. ಹೌದು, ಉತ್ತರ ಕರ್ನಾಟಕದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳೆ ನಾಶವಾಗುತ್ತಿದೆ. ಹೀಗಾಗಿ ತರಕಾರಿಗಳ ಬೆಲೆ ಏರಿಕೆ ಉಂಟಾಗುತ್ತಿದೆ. ಇದರ ಮಧ್ಯೆ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿಯೂ ಕೊರತೆ ಉಂಟಾಗುತ್ತಿರುವುದರಿಂದ ಬೆಲೆ ಏರಿಕೆಯಾಗುತ್ತಿದೆ. ಈರುಳ್ಳಿ, ಟೊಮೆಟೊ, ಬೀನ್ಸ್, ಕ್ಯಾರೆಟ್ ಸೇರಿದಂತೆ ಎಲ್ಲ ತರಕಾರಿಗಳ ಬೆಲೆ ದುಪ್ಪಟ್ಟಾಗಿದೆ. ಬೆಲೆ ಏರಿಕೆ ಬಡವರ ಇಂದಿನ ಪರಿಸ್ಥಿತಿಗೆ ಮತ್ತಷ್ಟು ಬರ ಇಟ್ಟಂತಾಗಿದೆ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತಿದೆ. ಒಟ್ಟಿನಲ್ಲಿ ಕೊರೋನಾ ಒಂದು ಕಡೆ ಜೀವನ ಬೀದಿಗೆ ಬೀಳುವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ರೆ ಮಳೆರಾಯ ಕೂಡ ಬಡವರ ಜೀವನವನ್ನ ಬೀದಿಗೆ ತಂದು ನಿಲ್ಲಿಸುತ್ತಿದೆ. ಹೀಗೆ ಬೆಲೆ ಏರಿಕೆ ಮುಂದುವರೆಸಿದರೆ ಹಸಿವಿನಿಂದಲೇ ಜನ ಸಾಯುವ ಪರಿಸ್ಥಿತಿ ತಲುಪಬಹುದು. ಸಾಲದ ಇಎಂಐಯಿಂದ 2 ವರ್ಷ ಮುಕ್ತಿಗೆ ನೀವು ಅರ್ಹರ? ಅರ್ಜಿ ಸಲ್ಲಿಕೆ ಹೇಗೆ? ಇಲ್ಲಿದೆ ಫುಲ್ ಡೀಟೇಲ್ಸ್. ಗೃಹ, ಶಿಕ್ಷಣ, ವಾಹನ ಅಥವಾ ವೈಯಕ್ತಿಕ ಸಾಲಗಳು ಈ ವ್ಯಾಪ್ತಿಗೆ ಬರುತ್ತವೆ. ಅಂತವರು 2 ವರ್ಷಗಳವರೆಗೆ ಇಎಂಐ ಕಟ್ಟಬೇಕಿಲ್ಲ. 2 ವರ್ಷಗಳ ನಂತರ ಇಎಂಐ ಮುಂದುವರಿಸಬೇಕು ಎಂದು ನಿನ್ನೆಯಷ್ಟೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಆದರೆ ಸ್ಟೇಟ್ ಬ್ಯಾಂಕ್ ಈ ಕುರಿತು ಕೆಲವೊಂದು ಸ್ಪಷ್ಟನೆಗಳನ್ನ ನೀಡಿದೆ. ಯಾರೆಲ್ಲ ಈ ಯೋಜನೆಗೆ ಅರ್ಹರು ಎಂಬ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಸ್ಪಷ್ಟಪಡಿಸಿದೆ. ಬ್ಯಾಂಕ್ ಹೇಳಿರುವುದು ಹೀಗೆ. ಮೊದಲನೆಯದಾಗಿ 24 ತಿಂಗಳ ಅವಧಿಯು ಗರಿಷ್ಠ ಅವಧಿಯಾಗಿದೆ. ಆದ್ದರಿಂದ ಆ ನಂತರ ಹೆಚ್ಚುವರಿ ಬಡ್ಡಿ ಕಟ್ಟಲು ಇಷ್ಟವಿಲ್ಲದ ಸಾಲಗಾರರು 1-24 ತಿಂಗಳ ಮೊರಟೋರಿಯಂ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಎರಡನೆಯದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಾಲಗಾರರದ್ದು ಪ್ರಮಾಣಿತ ಖಾತೆ ಆಗಿರಬೇಕು. ಭಾರತೀಯ ವಾಯುಪಡೆಯ ಅತ್ಯಂತ ಪ್ರಬಲ ರಫೇಲ್ ಫೈಟರ್ ಜೆಟ್ನ ಪ್ರಥಮ ಮಹಿಳಾ ಪೈಲಟ್ ಯಾರಾಗಲಿದ್ದಾರೆ ಎಂಬ ಕುತೂಹಲಕ್ಕೆ ಈ ಉತ್ತರ ಲಭಿಸಿದೆ. ವಾರಾಣಸಿ ಮೂಲದ ಐಎಎಫ್ನ ಸಮರ್ಥ ಮಹಿಳಾ ಪೈಲಟ್ ಫ್ಲೈಟ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್ ಈ ಯುದ್ಧ ವಿಮಾನವನ್ನ ಹಾರಿಸುವ ದೇಶದ ಪ್ರಥಮ ವನಿತೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2017ರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾದ ಶಿವಾಂಗಿ ಸಿಂಗ್ ಯುದ್ದ ವಿಮಾನಗಳ ಹಾರಾಟ ಮತ್ತು ಸಮರ ಕೌಶಲ್ಯದಲ್ಲಿ ವಿಶೇಷ ಪರಿಣಿತಿ ಪಡೆದಿದ್ದಾರೆ. ಅಲ್ಲದೆ ಭಾರತದ ಹೆಮ್ಮೆಯ ವೀರಾಗ್ರಣಿ ಅಭಿನಂದನ್ ವರ್ಧಮಾನ್ ಅವರೊಂದಿಗೆ ಕೆಲವು ಯುದ್ದ ವಿಮಾನಗಳನ್ನ ಹಾರಿಸುವ ಅನುಭವ ಹೊಂದಿದ್ದಾರೆ. ಅಪಾರ ದೇಶಪ್ರೇಮಿ ಮತ್ತು ಅತ್ಯಂತ ಚಾಣಾಕ್ಷರಾಗಿರುವ ಫ್ಲೈಟ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್ ಅವರನ್ನ ರಫೇಲ್ ಫೈಟರ್ ಜೆಟ್ ಹಾರಾಟಕ್ಕೆ ಆಯ್ಕೆ ಮಾಡಲಾಗಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಇವರು ಈಗ ಹರಿಯಾಣದ ಅಂಬಾಲಾ ವಾಯುನೆಲೆಗೆ ಧಾವಿಸಿದ್ದು ಹೊಸ ರಫೇಲ್ ಜೆಟ್ ಹಾರಾಟದ ಬಗ್ಗೆ ಸಮಗ್ರ ತರಬೇತಿ ಪಡೆಯಲಿದ್ದಾರೆ. ಈ ಮೂಲಕ ಐಎಎಫ್ನ 17 ಸ್ಕ್ವಾಡ್ರನ್ ಗೋಲ್ಡನ್ ಆಯುರೋ ಪಡೆಗೆ ಪ್ರಥಮ ಮಹಿಳಾ ಪೈಲಟ್ ಆಗಿ ಸೇರ್ಪಡೆಯಾಗಿದ್ದಾರೆ. ಇದು ದೇಶದ ವನಿತೆಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಉದ್ಯೋಗ ನಷ್ಟ, ವೇತನ ಕಡಿತವಾಗ್ತಿದ್ಯಾ? ಸಾಲದ ಭಾರ ಇಳಿಸಲು ಎಸ್ಬಿಐ ಚಿಂತನೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಕಾರ್ಪೊರೇಟ್ ಹಾಗೂ ರಿಟೇಲ್ ಸಾಲಗಳಿಗೆ ಅನ್ವಯಿಸುವಂತಹ ಒಂದಿಷ್ಟು ನಿಯಮಾವಳಿಗಳನ್ನು ಘೋಷಣೆ ಮಾಡಿದೆ.
ರಿಟೇಲ್ ಲೋನ್ ವಿಷಯದಲ್ಲಿ ಸ್ವಲ್ಪ ವಿನಾಯಿತಿ ತೋರಿಸಲು ಎಸ್ಬಿಐ ಮುಂದಾಗಿದ್ದು ಉದ್ಯೋಗ ಕಳೆದುಕೊಂಡವರಿಗೆ ವೇತನ ನಷ್ಟ ಎದುರಿಸುತ್ತಿರುವವರಿಗೆ ಈ ವಿನಾಯಿತಿ ಅನ್ವಯವಾಗಲಿದೆ। ಕೊರೋನಾ ಸಾಂಕ್ರಾಮಿಕದ ಕಾರಣದಿಂದಾಗಿ ಗ್ರಾಹಕರ ಭವಿಷ್ಯದ ಆದಾಯದ ಆಧಾರದಲ್ಲಿ ಸಾಲವನ್ನ ಪುನರಾಚನೆ ಮಾಡಲಾಗುತ್ತದೆ। ತಮ್ಮ ಅರ್ಹತೆಯನ್ನ ಪರಿಶೀಲಿಸಿಕೊಂಡರು ಗ್ರಾಹಕರು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ। ದೇವಸ್ಥಾನ ಪಕ್ಕದ ರಸ್ತೆಯಲ್ಲಿ ಸಿಕ್ಕಿತು ಬರೋಬ್ಬರಿ 30 ಕೆಜಿ ಗಾಂಜಾ। ಸೆಪ್ಟೆಂಬರ್ 22 ಸಂಜಯ ನಗರ ಪೊಲೀಸ್ ಠಾಣೆ ಪಿಎಸ್ಐ ರೂಪ ಕೆಎಸ್ ಹಾಗೂ ತಂಡದವರು ನಡೆಸಿದ ಕಾರ್ಯಾಚರಣೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪಕ್ಕದ ರಸ್ತೆಯಲ್ಲಿ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯ ಬಂಧಿಸಲಾಗಿದೆ। ಬಂಧಿತನಿಂದ ಸುಮಾರು 30.23 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ। ಬಂಧಿತನನ್ನ ಭೂಪಸಂದ್ರ ನಿವಾಸಿ ಶಬೀರ್ ಖಾನ್ ಅಲಿಯಾಸ್ ಶಬೀರ್ ಎಂದು ಗುರುತಿಸಲಾಗಿದ್ದು ಆತನ ಮಾಹಿತಿ ಮೇರೆಗೆ ಆರೋಪಿಗಳಾದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮೂಲದ ಭೀಮಣ್ಣ ಹಾಗೂ ಎಸ್ ನನ್ನರಾವ್ ಎಂಬುವರುಗಳನ್ನು ದಸ್ತಗಿರಿ ಮಾಡಿ ಸದರಿ ಆರೋಪಿಗಳು ನೀಡಿದ ಮಾಹಿತಿ ಮೇರೆಗೆ ಸುಮಾರು 9.6 ಲಕ್ಷ ಮೌಲ್ಯದ 30.23 ಕೆಜಿ ತೂಕದ ಗಾಂಜಾ ಮತ್ತು 500 ನಗದು ಹಣವನ್ನು ಹೆಬ್ಬಾದ ಎಸ್ಟೇ ಮಾಲ್ ಹತ್ತಿರ ವಶಪಡಿಸಿಕೊಳ್ಳುವಲ್ಲಿ ಸಂಜಯನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ। ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ। ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ। ಕಾಂಗ್ರೆಸ್ ವಲಯದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದಿತ್ತು ಅವರಿಗೆ ಯಾವುದೇ ವಿಷಯವನ್ನ ಸಮರ್ಥವಾಗಿ ಮಂಡಿಸುವ ನಿರ್ವಹಿಸುವ ಸಾಮರ್ಥ್ಯವಿದೆ। ಪಕ್ಷ ಸಂಘಟನೆ ಸಮಸ್ಯೆ ನಿರ್ವಹಣೆಯಲ್ಲಿ ಅನುಭವ ಹೊಂದಿದ್ದಾರೆ। ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಕೆಪಿಸಿಸಿ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ। ಈ ಪತ್ರ ತಲುಪಿದ ಕೂಡಲೇ ಅಧಿಕಾರ ಭರಿಸಿಕೊಂಡು ಕಾರ್ಯ ಪ್ರವೃತ್ತರಾಗರೆಂದು ಆಶಿಸುತ್ತೇನೆ ಎಂದು ತಮ್ಮ ನೇಮಕಾತಿ ಆದೇಶ ಪತ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ। ರಾಜ್ಯ ಆರೋಗ್ಯ ಇಲಾಖೆಯ ದಿನಕೂಲಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ, ಕನಿಷ್ಠ ವೇತನ ರೂಪಾಯಿ 18,600 ಕ್ಕೆ ನಿಗದಿಪಡಿಸಿ ಸರ್ಕಾರ ಆದೇಶ ಹೊರಡಿಸಿದೆ। ಈ ಕುರಿತಂತೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿಗಳು ಆದೇಶ ಹೊರಡಿಸಿದ್ದು ದಿನಗೂಲಿ ನೌಕರರಿಗೆ ಕಾಲಿಕ ವೇತನ ಶ್ರೇಣಿಯಲ್ಲಿ ಕನಿಷ್ಠ ವೇತನ ನಿಗದಿಪಡಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ದಿನಾಂಕ 15/11/2018 ಸರ್ಕಾರಿ ಆದೇಶದಂತೆ ಪರಿಷ್ಕೃತ ವೇತನ ಶ್ರೇಣಿಗಳನ್ವಯ ಕನಿಷ್ಠ ವೇತನವನ್ನ ಷರತ್ತುಗಳೊಂದಿಗೆ ನಿಗದಿಪಡಿಸಲು ಆದೇಶಿಸಲಾಗಿದೆ। ಸದರಿ ಪ್ರಸ್ತಾವನೆಯನ್ನ ಪರಿಶೀಲಿಸಿದಾಗ ದಿನಕೂಲಿ ನೌಕರರಿಗೆ ಸರ್ಕಾರದ ಆದೇಶದಂತೆ ದಿನಾಂಕ 1/8/2020 ಅನ್ವಯವಾಗುವಂತೆ 2018 ಪರಿಷ್ಕೃತ ವೇತನ ಶ್ರೇಣಿ ರೂಪಾಯಿ 18,600 ರೂಪಾಯಿ 32,600 ಕನಿಷ್ಠ ವೇತನ ರೂಪಾಯಿ 18,600 ನಿಗದಿಪಡಿಸಲು ಮತ್ತು ಶೇಕಡಾ 75%ರಷ್ಟು ತುಟ್ಟಿ ಭತ್ತಿ ಹಾಗೂ ಮನೆ ಬಾಡಿಗೆ ಭತ್ತಿಯನ್ನ ನಿಗದಿಪಡಿಸಿಕೊಳ್ಳಲು ಸೂಚಿಸಿದ್ದಾರೆ। ಈ ಮೂಲಕ ದಿನಕೂಲಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ। ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್, ಖಾಸಗೀಕರಣ ಮಸೂದೆಯನ್ನ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಮಂಜುನಾಥ್ ಬಾಳು ಪಾರಗೌಡರ ಹೇಳಿಕೆ। ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕಿವಿ ವೈದ್ಯರೇ ಇಲ್ಲದೆ ಬಡ ರೋಗಿಗಳು ಪರದಾಡುವಂತಾಗಿದೆ। ಧಾರವಾಡದ ಐಐಟಿ ವಿವಿಧ ಕಾಮಗಾರಿಗಳಿಗೆ ನಿತೇಶ್ ಪಾಟೀಲ್ ಅವರಿಂದ ಪ್ರಗತಿ ಪರಿಶೀಲನೆ। ಜಲ್ಲೆಜಿಯವರಿಂದ ಪ್ರಜೆಗಳ ಆರಾಮದಾಯಕ ಪ್ರಯಾಣಕ್ಕೆ ಅತ್ಯುತ್ತಮ ರಸ್ತೆ ಕಾಮಗಾರಿ। ನೀವು ನೋಡ್ತಾ ಇದ್ದೀರಾ ಸಾಜನ್ ಟಿವಿ ನ್ಯೂಸ್, ಇದು ನಿಮ್ಮ ಮನದಾದ ಧ್ವನಿ। ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಜನ್ ಟಿವಿ, www.sajanTV.com, ಇದು ನಿಮ್ಮ ಮನದಾದ ಧ್ವನಿ। ನಿಮ್ಮ ಸಾಜನ್ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ।